ನೀರಿಗೂ ಕೂಡ ಬರ ಉಂಟಾಗಿದೆ ಕಲಬುರ್ಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಆಗರವಾಗಿ ಹೋಗಿದೆ ಕುಡಿಯುವ ನೀರು ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬಂದಿದೆ ಕೋವಿಡ್ ಕೇಂದ್ರಗಳಲ್ಲಿ ಈಗ ಕುಡಿಯುವ ನೀರು ಕೂಡ ಸಿಗದಂತ ಸಿಚುವೇಶನ್ ನಿರ್ಮಾಣ ಆಗಿದೆ ಇದು ಕಲಬುರ್ಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯ ಸುದ್ದಿ ಸಾಲು ಗಟ್ಟಿ ನಿಂತರೂ ಕೂಡ ಕುಡಿಯುವ ನೀರು ಮಾತ್ರ ಸಿಗಲ್ಲ ಕನಿಷ್ಠ ಮಾತ್ರ ನುಂಗೋದಿಕ್ಕಾದರೂ ನೀರು ಬೇಕಲ್ವಾ ಕುಡಿಯೋದಿಕ್ಕೆ ನೀರಿಲ್ಲ ಅನ್ನುವಂತ ಸಿಚುವೇಶನ್ ನಿರ್ಮಾಣ ಆಗಿದೆ ಜಿಮ್ಸ್ ನಲ್ಲಿರುವಂತ ಕೊರೋನಾ ಸೋಂಕಿತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನೀರು ಸಿಗ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಊಟ ಕೊಡ್ತಾ ಇಲ್ಲ ರಾತ್ರಿ 10:30 ರ ನಂತರ ಟ್ಯಾಬ್ಲೆಟ್ ಕೊಡ್ತಾರಂತೆ ಕೋವಿಡ್ ಕೇಂದ್ರಗಳಿಗೆ ವೈದ್ಯರಂತೂ ಕಾಲೆ ಇಡೋದಿಲ್ಲವಂತೆ ಪ್ರಶ್ನೆ ಮಾಡಿದ್ರೆ ಸಿಬ್ಬಂದಿ ಧಮಕಿ ಹಾಕ್ತಾರೆ ಸಂಬಂಧಪಟ್ಟವರು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆ ಒಂದು ಕೋವಿಡ್ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯತಾ ಇರುವಂತ ಸೋಂಕಿತರು ಆಗ್ರಹವನ್ನ ಮಾಡುತ್ತಾ ಇದ್ದಾರೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಸರ್ ಕೊಟ್ಟರೂ ಕೂಡ ಟ್ಯಾಬ್ಲೆಟ್ ಸರಿಯಾಗಿ ಸಮಯಕ್ಕೆ ಬರ್ತಾ ಇಲ್ಲ ಆಮೇಲೆ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ನಿನ್ನೆ ಸಾಯಂಕಾಲ ಸಂಬಂಧಪಟ್ಟರು ಎಲ್ಲರಿಗೂ ಹೇಳಿದ್ರು ಕೂಡ ಇಲ್ಲಿ ತನಬಿ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಕೇಳಿದಾಗ ಒಮ್ಮೆ ಡಾಕ್ಟರ್ಸ್ ಸಂಬಂಧಪಟ್ಟವರು ಎಲ್ಲರಿಗೂ ಹೇಳಿದ್ರು ಕೂಡ ಯಾರು ಸಂಬಂಧಪಟ್ಟವರು ಇದರ ಬದಲನೆ ಕೇರ್ ಮಾಡ್ತಾ ಇಲ್ಲ ಹಲವಾರು ರೋಗಿಗಳು ಇಲ್ಲಿ ಒಂದು ವಾರ್ಡ್ ಇದ್ರೆ ಇನ್ನೊಂದು ವಾರ್ಡ್ ಎರಡು ಮೂರು ವಾರ್ಡ್ಗಳು ನೀರಿನ ಪರಿಶನ ಅದ ನಿನ್ನೆ ಸಾಯಂಕಾಲ ಯಾರು ಊಟ ಮಾಡಿಲ್ಲ ಅಲ್ಲೇ ಹೊರಗಡೆ ಚಿಂದಿದೆವು ಈಗ ಅವಶ್ಯವಾಗಿ ನಮ್ಮ ಊಟ ಇದ್ದೇ ಇದ್ರ ಪರವಾಗಿಲ್ಲ ನೀರಿನ ವ್ಯವಸ್ಥೆ ಆಗಬೇಕಾಗಿದೆ ಇಲ್ಲಿ ಯಾರು ಜವಾಬ್ದಾರಿ ಅಂತಕಂತದಿಲ್ಲ ಯಾವ ಅಧಿಕಾರಿಗಳು ಯಾರು ಡಾಕ್ಟರ್ ವಿಸಿಟ್ ಮಾಡ್ತಾ ಇಲ್ಲ ಕೈಯಲ್ಲಿ ಇರತಕ್ಕಂತ ನರ್ಸ್ಗಳು ಬಂದಿ ಅವರು ಹೇಳಿದ್ದೇ ಮಾರ್ಗ ಏನೇನು ಕೇಳಕೋದ್ರ ರೋಗಿಗಳನ್ನು ಬೆದರಿಸ್ತಾ ಇದ್ದಾರೆ ಇದು ತುಂಬಾ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಇಲ್ಲಿದ್ರೆ ಟೈಮ್ ಟು ಟೈಮ್ ಜರ ಸಬ್ ಗೋಲಿ ಆಮೇಲೆ ಊಟ ನಾಷ್ಟಕ್ಕೆ ಟೈಮ್ ಸರಿಯಾಗಿ ಕೊಡಲ್ಲ ಟೈಮ್ ಸರಿಯಾಗಿ ಕೊಡಲ್ಲ ಒಂದೊಂದು ಸಲ ಜಲ್ದಿನೇ ತರ್ತಾರ ಒಂದೊಂದು ಸಲ ಬಹಳ ಆಮೇಲೆ ಲೇಟ್ ಆಯ್ತು ಅಂತ ರಾತ್ರಿ ಊಟ ಏನು ಜಲ್ದಿ ಕೊಡ್ತಾರೆ ಟ್ಯಾಬ್ಲೆಟ್ ಬಹಳ ಲೇಟ್ ಆಗಿ ಕೊಡ್ತಾರೆ ಲೇಟ್ ಅಂದ್ರೆ ಎಷ್ಟು ಅಂತೂರಿ 11 12 ಹಿಂಗೆಲ್ಲ ಬರ್ತಾರೆ ಹಾಂ ಸರ್ ನರ್ಸ್ಗಳು ಯಾರು ಸಿಸ್ಟರ್ ಗೊತ್ತಿಲ್ಲ ನಮಗೆ ಜಾಸ್ತಿ ಮಾತಾಡ್ಸ್ಬಿಡ್ತಾರೆ ಕಿಟ್ಟಾಗಿ ಹಾಂ ಬರ್ತಾರೆ ಅದಕ್ಕೆಲ್ಲ ಪಲ್ಸ್ ಏನು ರೇಟ್ ನೋಡ್ಕೊಂತಾರೆ ಅದು ನಾಲ್ಕು ನಾಲ್ಕು ಗೋಲಿಗಳು ಕೊಟ್ಟು ಹೋಗ್ತಾರೆ ಅದು ಯಾವಾಗ ತಗೋಬೇಕು ಏನು ಏನು ಹೇಳ ಯಾವಂತೂ ಏನಿಲ್ಲ ಒಮ್ಮೆಲ್ಗೆ ತಗೋರಿ ಒಮ್ಮೆಲ್ಗೆ ತಗೋರಿ ನಾನು ಹೊಸು ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಮಸ್ಸುಂಡಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಶಿವರಾಮ ಮಸ್ಸುಂಡಿ ಏನಿದು ಕತೆ ಕೊರೋನಾ ಮುಗಿಯುವಂತಹ ಲಕ್ಷಣಗಳಿಲ್ಲ ಇವರು ನೋಡಿದ್ರೆ ಇವರ ಸಮಸ್ಯೆಗಳು ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ವಾ ಹೇಗೆ ಅಂತ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಏನಾಗ್ತಾ ಇದೆ ಜಿಮ್ಸ್ ಅಲ್ಲಿ ನವಿತಾ ಜಿಮ್ಸ್ ಅಂದ್ರೆ ನಿರ್ಲಕ್ಷ್ಯದ ಅತ್ಯಂತ ಪರಮಾವಧಿ ಅನ್ನೋ ರೀತಿಯಲ್ಲೇ ವರ್ತನೆ ಮಾಡ್ತಾ ಇದೆ ಅಲ್ಲಿನ ಸಿಬ್ಬಂದಿ ಕಳೆದ ಕೆಲವು ದಿನಗಳಿಂದಲೂ ಸಹ ಹಂದಿಗಳ ಕಾರಣಕ್ಕಾಗಿ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಇದೀಗ ಏನ ಅಲ್ಲಿನ ಸಿಬ್ಬಂದಿ ವರ್ತನೆಯಿಂದಾಗಿ ಮತ್ತು ಅಲ್ಲಿನ ಬೇಸಿಕ್ ನೀರ್ಸೂ ಸಹ ಇಲ್ಲ ಕುಡಿಯುವ ನೀರಿಗೂ ಸಹ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರಿಯಾದ ಟೈಮಿಗೆ ಊಟ ಕೊಡ್ತಾ ಇಲ್ಲ ಜೊತೆಗೆ ಏನ ಮಾತ್ರ ಟೈಮ್ ಸರಿಯಾಗಿ ಕೊಡಬೇಕು ಮಾತ್ರನೇ ಕೊಡ್ತಾ ಇಲ್ಲ ವೈದ್ಯರಂತೂ ಬರ್ತಾನೆ ಇಲ್ಲ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ರು ಅಲ್ಲಿನ ಏನು ಸೋಂಕಿತರು ಒಟ್ಟಾರೆ ಅಲ್ಲಿ ಏನು ಪ್ರತಿಯೊಂದಕ್ಕೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ಏನು ಜಿಮ್ ಸಿಬ್ಬಂದಿ ವಿರುದ್ಧ ಕ್ರಮ ತಗೊಳ್ಬೇಕು ಅಲ್ದೇನೆ ಗೂಂಡ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ನಾವೇನಾದ್ರೂ ಕೇಳಕ್ ಹೋದ್ರೆ ನಮ್ಮ ವಿರುದ್ಧನೇ ಇದು ನಮ್ಗೆ ಒಂಥರ ಗುಂಡಗರ್ದಿ ಮಾಡೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದಾರೆ ಹಾಗಾಗಿ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಬೇಕು ಏನು ಅಲ್ಲಿನ ಸೌಲಭ್ಯಗಳನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಅಲ್ಲಿ ಸೋಂಕಿತರು ಆಗ್ರಹ ಮಾಡ್ತಾ ಇದಾರೆ ಓಕೆ ಥ್ಯಾಂಕ್ ಯು ಶಿವರಾಮ ಸುಂದರ್ ಡೀಟೇಲ್ಸ್ಗೆ